ಇಲ್ಲಿ ಒಂದು ಜೇನು ಕುಟುಂಬ ಇದೆ. ಇಲ್ಲಿ ಈ ಥರ ಇರುವೆ ಬರ್ತಾಯಿದೆ, ಇಲ್ಲೆಲ್ಲ ಇರುವೆ ಬರ್ತಾಯಿದೆ. ಅದು ಏನು ಮಾಡ್ತವೆ ಅಂತ ಹೇಳಿದ್ರೆ, ಜೇನು ನೋಡಿ ಯಾವ ರೀತಿ ಅಟ್ಯಾಕ್ ಮಾಡಿದ್ದಾವೆ ನೋಡಿ. ಒಂದು ಇರುವೆ ಅಂತ ಬಂದಿದೆ, ಅದನ್ನು ಎಲ್ಲರೂ ಸೇರಿ ಚುಚ್ಚಿ ಯಾವ ರೀತಿ ಓಡಿಸ್ತಿದ್ದಾರೆ. ನಾನು ಈಗ ನೋಡಿದ್ದಷ್ಟೇ, ಇದನ್ನು ನಾನು ಲಾಸ್ಟಿಗೆ ತೆಗೆದು ಅಂತೇಳಿ ಬಿಟ್ಟಿದ್ದೆ. ಇಲ್ಲೊಂದು ಜೇನು ಕುಟುಂಬ ಇದೆ ನೋಡಿ, ಒಳ್ಳೆ ಜೇನು ಕುಟುಂಬ. ಸೊ ಅದನ್ನು ಇವತ್ತು ತೆಗಿಬೇಕು. ಬಂದು ನೋಡಿದ್ರೆ ಇಲ್ಲಿ ಯಾವ ರೀತಿ ಫೈಟ್ ಮಾಡ್ತಾಯಿದೆ ನೋಡಿ. ಒಂದು ಇರುವೆ ಅಲ್ಲಿ ಹೋಗಿದೆ ನೋಡಿ, ಅದನ್ನು ಹಿಡಿದು ಕಚ್ಚಿ ಯಾವ ರೀತಿ ಫೈಟ್ ಮಾಡ್ತಾಯಿದೆ. ಅದಾಗೆ ನೆಲದ ಮೇಲೆ ಈ ಥರ ಎಲ್ಲ ಕೂತ್ಕೊಂಡಿದ್ರೆ, ಒಂದು ಮರದ ನೋಡಿ, ಈ ಒಂದು ಮರ ಬಿದ್ದಿದೆ, ಅದರೆಲ್ಲ ಪಟ್ರಿಯಲ್ಲಿ ಬಂದು ಕೂತ್ಕೊಂಡಿದೆ. ಸೊ ಅದಕ್ಕಿನ್ನ ಅದಕ್ಕೆ ಉಪದ್ರ ಮಾಡಲಿಕ್ಕೆ ಬಂದಿದೆ ನೋಡಿ ಇಲ್ಲೆಲ್ಲ ಇರುವೆ. ನಾನೀಗ ಇರುವೆ ಪುಡಿ ಹಾಕಿದ್ದೇನೆ ನೋಡಿ, ಇದೆಲ್ಲ ಒಂದು ಉಪದ್ರ ಮಾಡ್ತದೆ ಅದಕ್ಕೆ. ಸೊ ಏನು ಮಾಡ್ತಾ ಇದ್ದಾವೆ, ಇದು ಹಿಡಿದು ಓಡಿಸ್ತಾ ಇದ್ದಾವೆ ನೋಡಿ ನೋಡಿ, ಕಚ್ಚಿ ಸಾಯಿಸ್ಬಿಟ್ಟಾಯ್ತು ಅದನ್ನು. ಹಾಗೆ ಇವರ ಗುಡಿಗೆ ಬೇರೆ ಯಾರಾದರೂ ಬಂದರೆ ಅದರ ಅವರನ್ನು ಓಡಿಸಿ ಬಿಡೋದವರು, ಸುಮ್ಮನೆ ಬಿಡೋದಿಲ್ಲ. ಈ ಮರ ಬಿದ್ದಿದೆ ಇಲ್ಲಿ, ಇದು ಬೇರೆ ಎಲ್ಲೂ ಅಲ್ಲ, ನನ್ನ ಮನೆ ಹತ್ರನೇ ಇದೆ ನೋಡಿ. ನಮ್ಮ ಮನೆ ಹಿಂದುಗಡೆ ಒಂದು ಮರ ಬಿದ್ದಿದೆ, ಅದರಲ್ಲಿ ಬಂದು ಕೂತ್ಕೊಂಡಿದೆ. ಇಲ್ಲೆಲ್ಲ ನನ್ನ ಪೆಟ್ಟಿಗೆ ಇದೆ, ಜೇನು ಪೆಟ್ಟಿಗೆ, ಅದಕ್ಕೇನೂ ಆಗಲಿಲ್ಲ. ಸೊ ಇವತ್ತು ಅದನ್ನು ತೆಗಿಬೇಕು. ಈಗ ನೋಡಿದರೆ ಅದಕ್ಕೆ ಇರುವೆ ಬಂದಿದೆ, ಸಾಯಂಕಾಲ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಈಗ.